ಟೊಮೆಟೊ ಬಾತ್ನ ಎಲ್ಲರೂ ಮಾಡೇ ಇರ್ತೀರ ಇವತ್ತಿನ ರೆಸಿಪಿನಲ್ಲಿ ಸ್ಪ್ಲಿಟ್ ಗ್ರೀನ್ ಮೂಂಗ್ ದಾಲ್ನ ಬಳಸಿ ಈ ಬಾತನ್ನ ಮಾಡಿದಿನಿ ಹೀಗಾಗಿ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದ್ದು ಇದರ ರುಚಿ ಇನ್ನೂ ಹೆಚ್ಚಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೇಸ್ಟಿ ಗ್ರೀನ್ಸ್ ಮೊದಲು ಒಂದು ಸಣ್ಣ ಲೋಟದಲ್ಲಿ 1 ಕಪ್ ಅಕ್ಕಿ ಹಾಗೂ ಅದೇ ಲೋಟದಲ್ಲಿ 1/2 ಕಪ್ ಸ್ಪ್ಲಿಟ್ ಗ್ರೀನ್ ಮೂಂಗ್ ದಾಲ್ನ ತಗೊಂಡಿದಿನಿ ಇದಕ್ಕೆ ನೀರನ್ನ ಹಾಕಿ ಮೊದಲು ಇದನ್ನ ಕ್ಲೀನ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಳ್ಳೆ ನೀರನ್ನ ಹಾಕಿ 1/2 ಗಂಟೆ ಇದನ್ನ ನೆನೆಸಬೇಕು ಮಸಾಲೆಗಳನ್ನ ಹುರಿಯೋದಕ್ಕೆ ಇಲ್ಲಿ ನಾನು ಪ್ಯಾನ್ ಗೆ 1/2 ಟೀಸ್ಪೂನ್ ಎಣ್ಣೆಯನ್ನ ಹಾಕ್ತಾ ಇದೀನಿ ಎಣ್ಣೆ ಬಿಸಿ ಆದಮೇಲೆ 2 ಲವಂಗ ಒಂದು ಸಣ್ಣ ಪೀಸ್ ಚಕ್ಕೆ ಒಂದು ಮರಾಠ ಮೊಗ್ಗು 1/2 ಇಂಚ್ ಶುಂಠಿ ಒಂದು ಬೆಳ್ಳುಳ್ಳಿ 1/2 ಟೀಸ್ಪೂನ್ ಸಾಫ್ 4-5 ಬ್ಯಾಡಗಿ ಮೆಣಸಿನಕಾಯಿ ಕಾಲ ಭಾಗದಷ್ಟು ಈರುಳ್ಳಿಯನ್ನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 4-5 ನಿಮಿಷ ಇದನ್ನೆಲ್ಲ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಒಲೆ ಆಫ್ ಮಾಡಿ ಇದಕ್ಕೆ 4-5 ಟೇಬಲ್ ಸ್ಪೂನ್ ನಷ್ಟು ಫ್ರೆಶ್ ಕಾಯಿ ತುರಿಯನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಇದೆಲ್ಲ ಪೂರ್ತಿಯಾಗಿ ಕೂಲ್ ಆದಮೇಲೆ ಇದನ್ನ ಮಿಕ್ಸಿ ಜಾರ್ ಗೆ ಹಾಕಿ ಇದರ ಜೊತೆಗೆ ಒಂದು ಲೋಟ ನೀರನ್ನ ಹಾಕಿ ಇದನ್ನ ಫೈನ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈಗ ಇದು ಫೈನ್ ಆಗಿ ಗ್ರೈಂಡ್ ಆಗಿದೆ ಹಾಗೂ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಗ್ಗರಣೆಗೆ 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಇದಕ್ಕೆ ಒಂದು ಚಕ್ಕೆ 2 ಲವಂಗ 3 ಏಲಕ್ಕಿ ಒಂದು ಸಣ್ಣ ಪುಲಾವ್ ಎಲೆಯನ್ನ ಹಾಕಿ ಇದನ್ನೆಲ್ಲ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ತಾ ಇದೀನಿ ನಂತರ 1/2 ಮೀಡಿಯಂ ಸೈಜ್ ಈರುಳ್ಳಿಯನ್ನ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದೀನಿ ಹಾಗೂ ಕಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ ಹಾಕಿ ಬೇಯಿಸಬೇಕು ಎರಡರಿಂದ 3 ನಿಮಿಷ ಆದಮೇಲೆ ಈಗ ಈರುಳ್ಳಿ ಬೆಂದಿದೆ ಇದಕ್ಕೆ 1/2 ಕಪ್ ನಷ್ಟು ಫ್ರೋಜನ್ ಬಟಾಣಿ ಹಾಗೂ 3 ಸಣ್ಣದಾದ ಟೊಮೆಟೋನ ಹೆಚ್ಚಿ ಹಾಕ್ತಾ ಇದೀನಿ ಆಮೇಲೆ ಇದರ ಮುಚ್ಚಳವನ್ನ ಮುಚ್ಚಿ ಮೆತ್ತಗಾಗುವವರೆಗೂ ಇದನ್ನ ಬೇಯಿಸಬೇಕು 2-3 ನಿಮಿಷ ಆದಮೇಲೆ ನೋಡಿ ಈಗ ಟೊಮೆಟೋ ಬಟಾಣಿ ಈರುಳ್ಳಿ ಎಲ್ಲ ಬೆಂದಿದೆ ಈಗ 1/2 ಟೀಸ್ಪೂನ್ ಅರಿಶಿನ 2 ಟೇಬಲ್ ಸ್ಪೂನ್ ನಷ್ಟು ಮೊಸರು ರುಬ್ಬಿದ ಮಸಾಲೆ ಹಾಗೂ 10-15 ಪುದೀನ ಎಲೆಗಳನ್ನ ಹಾಕಿ ಇದನ್ನೆಲ್ಲ ಒಂದು ಕುದಿ ಬರೋವರೆಗೂ ಕುದಿಸಬೇಕು ಒಂದರಿಂದ 2 ನಿಮಿಷ ಆದಮೇಲೆ ನೋಡಿ ಈ ಮಸಾಲೆ ಎಲ್ಲ ಕುದಿತಾ ಇದೆ ಈ ಟೈಮ್ ಅಲ್ಲಿ 2.5 ಲೋಟದಷ್ಟು ನೀರನ್ನ ಹಾಕ್ತಾ ಇದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಈಗಲೇ ಸೇರಿಸ್ತಾ ಇದೀನಿ ನೆನಪಿರಲಿ ನಾವು ಮಸಾಲೆ ರುಬ್ಬುವಾಗ ಇಲ್ಲಿ 1 ಲೋಟ ನೀರನ್ನ ಬಳಸಿದ್ದೆ ಸೋ ಟೋಟಲ್ ಆಗಿ 3.5 ಕಪ್ ಲೋಟದಷ್ಟು ನೀರನ್ನ ಹಾಕಿದೀನಿ ಇಲ್ಲಿ ನೀರು ಕುದಿಯೋ ಟೈಮ್ ಅಲ್ಲಿ ಈಗ ನೆನೆಸಿಕೊಂಡಿದ್ದ ಅಕ್ಕಿ ಹಾಗೂ ಕಾಳನ್ನ ಇದಕ್ಕೆ ಹಾಕ್ತಾ ಇದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಮುಚ್ಚಳವನ್ನ ಮುಚ್ಚಿ ಲೋ ಫ್ಲೇಮ್ ನಲ್ಲಿ ಇದನ್ನ ಬೇಯಿಸಬೇಕು 4-5 ನಿಮಿಷ ಆದಮೇಲೆ ಈಗ ನೋಡಿ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಹೆಸರುಕಾಳಿನ ಟೊಮ್ಯಾಟೋ ಬಾತ್ ರೆಡಿ ಆಗಿದೆ ಇವತ್ತು ಮಾಡಿರೋ ಕ್ವಾಂಟಿಟಿ ಇಂದ ಇಬ್ಬರಿಗೆ ಇದು ಒದಗುತ್ತೆ ಇದನ್ನ ರಾಯ್ತ ಅಥವಾ ಚಟ್ನಿ ಜೊತೆಗೂ ಕೂಡ ತಿನ್ನಬಹುದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಹಾಗೂ ಕಮೆಂಟ್ ಮಾಡಿ ಇನ್ನು ಕ್ವಾಲಿಟಿ ಫುಡ್ ರೆಸಿಪೀಸ್ ಗಳಿಗೆ ಟೇಸ್ಟಿ ಗ್ರೀನ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್